ಹೇಳು ಬಾಲಕ ಹೇಳು, ಯಾರು ನೀನು, ನಿನ್ನ ಹೆಸರೇನು? ನನ್ನ ಹೆಸರು ಏಕಲವ್ಯ, ನಾನು ಹಿರಣ್ಯ ಧನುಷನ ಮಗ, ದಕ್ಷಿಣದ ಕಾಡಿನಲ್ಲಿ ಇರುತ್ತೇನೆ. ನೀನು ಏಕಲವ್ಯನೇ? ಹೌದು, ನಿನ್ನ ತಂದೆಯು ಒಳ್ಳೆ. ನೀನು ಅಷ್ಟೇ ಧೈರ್ಯವಾಗಿರು. ಹೌದು ಗುರುಗಳೇ, ಅವರು ಈಗ ಇಲ್ಲ. ಗುರುಗಳೇ, ನನ್ನ ಕಾಡಿನಲ್ಲಿ ದೋಳಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ದರಿಂದ ನೀವು ನನಗೆ ವಿದ್ಯೆಯನ್ನು ಕಲಿಸಿಕೊಡಬೇಕು, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಬೇಕು. ದೋಳಗಳಿಂದ ಜಿಂಕೆಗಳನ್ನು ರಕ್ಷಿಸಲು ವಿದ್ಯೆಯನ್ನು ಕಲಿಸಿಕೊಡ್ರಿ ಗುರುಗಳೇ. ನಿನ್ನ ಯೋಚನೆ ನಿಜವಾಗಿಯೂ ಉತ್ತಮವಾಗಿದೆ. ನಿಜವಾಗಿಯೂ ಉತ್ತಮವಾಗಿದೆ. ಆದರೆ ಗುರುಗಳೇ, ಇವನು ರಾಜಕುಮಾರ ಅಲ್ಲ, ಇವನನ್ನು ನಿಮ್ಮ ಶಿಷ್ಯನನ್ನಾಗಿ ಹೇಗೆ ಸ್ವೀಕರಿಸುತ್ತೀರಾ ಗುರುಗಳೇ? ಹೌದು ಸತ್ಯ, ಅವನು ಖಂಡಿತವಾಗಿ ಹೇಳುತ್ತೇನೆ, ಅವನು ಒಳ್ಳೆಯ ಶಿಷ್ಯನಾಗುತ್ತಾನೆ. ಗುರುಗಳೇ, ನೀವು ನನಗೆ ಕೊಟ್ಟಿದ್ದೇನೆ, ಆದ್ದರಿಂದ ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕರಿಸಲು ಆಗುವುದಿಲ್ಲ. ನಿನಗೆ ಒಳ್ಳೆಯದಾಗಲಿ, ಹೋಗಿ ಬಾಕಂದ. ಆಗಲಿ ಪ್ರಭು, ಆಗಲಿ. ನಿಮ್ಮ ಪ್ರತಿಜ್ಞೆಯನ್ನು ಮುರಿಯಬೇಡಿ. ತೋಳಗಳಿಂದ ಜಿಂಕೆಗಳನ್ನು ರಕ್ಷಿಸಲು ಬಿಲ್ವಿದ್ಯೆಯನ್ನು ಕಲಿಸಿಕೊಡಿರಿ. ನಿಮ್ಮನ್ನು ನನ್ನ ಗುರುವಾಗಿ ಸ್ವೀಕರಿಸುತ್ತೇನೆ, ಅದಕ್ಕೆ ಒಪ್ಪಿಗೆಯನ್ನು ನೀಡಿ ಗುರುಗಳೇ. ಆಗಲಿ, ಹೋಗಿ ಬಾಕಂದ.